ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಕನ್ನಡ ನನ್ನ ತಮ್ಮಲ್ಲಿ ನೋಡಿದ ತಕ್ಷಣ ನೀವೆಲ್ಲ ಗೊತ್ತಾಗಿದ್ದೆ ನಾವೆಲ್ಲೇ ಹೋಗಿದ್ದೀವಿ ಅಂತ ಹೇಳಿ ಹೌದು ನಾವು ಹೊರಟಿರೋದು ತಿರುಪತಿಗೆ ತಿರುಪತಿಗೆ ಮೊದಲೇ ಬುಕ್ ಮಾಡಿದ್ವಿ ಸ್ಪೆಷಲ್ ದರ್ಶನದ ಟಿಕೆಟು ಬಟ್ ಸ್ಟಿಲ್ ಹೋಗ್ಬಿಟ್ಟು ಬೆಟ್ಟ ಹತ್ತೋಣ ಅಂತ ಹೇಳಿ ನಾವು ಅರ್ಲಿ ಮಾರ್ನಿಂಗೇ ಹೋಗ್ತಿದ್ದೀವಿ ಟಿಕೆಟ್ ಬುಕ್ ಆಗಿದ್ದಿದ್ದು ಫೋರ್ ಓ ಕ್ಲಾಕ್ಗೆ ಈವ್ನಿಂಗ್ ನಾವು ಬೆಳಗ್ಗೆ ಐದು ಗಂಟೆ ಅಷ್ಟೊತ್ತಿಗೆ ಮನೆಯಿಂದ ಹೊರಟ್ವಿ ದಾರಿನೇ ಹೋಗ್ತಾ ಹೋಗ್ತಾ ಎ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಈಗ ಮಂಜು ಬೀಳೋ ಟೈಮ್ ಬೇರೆ ಎಲ್ಲೆಲ್ಲೂ ನೋಡಿದ್ರು ಮಂಜು ಹಾಗೆ ತುಂಬಿತ್ತು ಮೋಡ ಯಾವುದು ಆಕಾಶ ಯಾವುದು ಅಥವಾ ಬೆಟ್ಟ ಯಾವುದು ಗೊತ್ತಾಗ್ತಾ ಇರಲಿಲ್ಲ ಡಿಫ್ರೆನ್ಸ್ ಅಷ್ಟು ಮೋಡಗಳು ಮಧ್ಯೆ ನಾವು ಹೋಗ್ತಿದ್ವಿ ತುಂಬಾ ಚೆನ್ನಾಗಿತ್ತು ಒಂಥರ ಮೆಸ್ಮರೈಸಿಂಗ್ ಸೀನ್ ಅಂತ ನನಗಂತೂ ಅರ್ಲಿ ಮಾರ್ನಿಂಗ್ ಟ್ರಾವೆಲಿಂಗ್ ಅಂದರೆ ತುಂಬಾ ಇಷ್ಟ ಕೂಲ್ ಬ್ರೀಸ್ ಇರುತ್ತೆ ಒಳ್ಳೆ ವಾತಾವರಣ ತುಂಬಾಗಿರುತ್ತೆ ಒಂಥರ ಮನಸ್ಸಿಗೂ ಶಾಂತಿ ಇರುತ್ತೆ ನಿಮಗೂ ಯಾರಿಗಾದ್ರೂ ಇದೇ ರೀತಿ ಟ್ರಾವೆಲಿಂಗ್ ಮಾಡೋದು ಅರ್ಲಿ ಮಾರ್ನಿಂಗ್ ಇಷ್ಟನಾ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಹೇಳಿ ಸೊ ದಟ್ ನಿಮ್ಮ ಇಂಟ್ರೆಸ್ಟ್ ನನಗೆ ಗೊತ್ತಾಗುತ್ತೆ ಆ ಒಟ್ಟು ಹತ್ತು ಜನಕ್ಕೆ ಅಂತ ಹೇಳಿ ಟಿಕೆಟ್ ಬುಕ್ ಮಾಡಿದ್ರಿ ಬಟ್ ಅದರಲ್ಲಿ ಒಬ್ಬರು ಮಿಸ್ ಆದರು ಸೊ ನೈನ್ ಮೆಂಬರ್ಸ್ ಹೋಗ್ತಾ ಇದೀವಿ ಎರಡು ಕಾರಲ್ಲಿ ಹೋಗ್ತಾ ಇದೀವಿ ನಮ್ಮ ಕಾರಲ್ಲಿ ನಾಲ್ಕು ಜನ ಹೋಗ್ತಿದ್ದೀವಿ ಇನ್ನೊಂದು ಕಾರಲ್ಲಿ ಐದು ಜನ ಬರ್ತಿದ್ದಾರೆ ಸೊ ಒಟ್ಟು ಒಂಬತ್ತು ಜನ ಆಯಿತು ಚೆನ್ನಾಗಿತ್ತು ಟ್ರಾವೆಲಿಂಗ್ ಜರ್ನಿ ಎಲ್ಲ ಎಲ್ಲರೂ ಸೇರಿ ಒಂದೇ ವೆಹಿಕಲ್ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ದೊಡ್ಡ ವೆಹಿಕಲ್ ಯಾವುದು ಇರಲಿಲ್ಲ ಆ್ಯಂಡ್ ಹತ್ತು ಹತ್ತು ಜನಕ್ಕೆ ಬೇಕಾದ್ರೆ ಟಿ ಟಿನೇ ಮಾಡಬೇಕಿತ್ತು ಟಿ ಟಿ ಅಷ್ಟು ಕಂಫರ್ಟ್ ಇರಲ್ಲ ಕಾರಲ್ಲೇ ಹೋಗೋಣ ಅಂತ ಹೇಳಿ ನಾವು ಕಾರಲ್ಲೇ ಹೊರಟ್ವಿ ಹೊರಡ್ತಾ ಈ ಕೋಲಾರ್ ಮಾರ್ಕೆಟ್ ಕಡೆ ಹೋದ್ವಿ ಎಷ್ಟು ಲಾರಿಗಳಿದೆ ಅಂತಂದ್ರೆ ಇಲ್ಲ ಅಷ್ಟು ಲಾರಿಗಳಿದೆ ಎಲ್ಲ ಇದು ಟೊಮ್ಯಾಟೊ ಮಂಡಿ ಅಲ್ವಾ ಸೊ ಹಾಗಾಗಿ ಗಾಡಿಗಳು ಜಾಸ್ತಿನೇ ಇತ್ತು ನಿಮ್ಮಲ್ಲಿ ಯಾರಾದರೂ ಕೋಲಾರ ಸೈಡ್ ಇದೀರಾ ಅಥವಾ ಈ ನಾವು ಹೋಗ್ತಿರೋ ಆನ್ ದ ವೇನಲ್ಲಿ ನೀವು ಯಾರಾದರೂ ಸ್ಟೇ ಮಾಡ್ತಿದ್ದೀರಾ ಅನ್ನೋದನ್ನ ನನಗೆ ತಿಳಿಸಿ ಹೇಳಿ ನೆಕ್ಸ್ಟ್ ಟೈಮ್ ಅಕಸ್ಮಾತ್ ಮೀಟ್ ಆಗೋ ಚಾನ್ಸ್ ಇದ್ರೆ ಮೀಟ್ ಆಗ್ಬೋದು ಅಲ್ವಾ ನಾವು ಈ ರೀತಿ ರೀತಿ ಕೋಲಾರ್ ಮಾರ್ಕೆಟ್ ಮುಗಿಸ್ಕೊಂಡು ಮುಂದೆ ಹೊರಟ್ವಿ ಎಲ್ಲಾದರೂ ಬ್ರೇಕ್ಫಾಸ್ಟ್ಗೆ ಒಳ್ಳೆ ಪಾಯಿಂಟ್ ಹೋಗೋಣ ಅಂತ ಹೇಳಿ ಹೊರಟಿವಿ ನಾವು ಆಕ್ಚುಲಿ ಅಂಕಲ್ ಅವರು ಪುಳಿಯೋಗರೆ ತಗೊಂಡು ಬಂದಿದ್ರು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬೆಳಗ್ಗೆ ಬೆಳಗ್ಗೆ ಪುಳಿಯೋಗರೆ ತಿನ್ನೋಕ್ಕಾಗಲ್ಲ ಬೆಳಗ್ಗೆ ಎಲ್ಲಾದರೂ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಿಡೋಣ ಆಮೇಲೆ ಮಧ್ಯಾಹ್ನಕ್ಕೆ ಬೆಟ್ಟ ಎಲ್ಲ ಹತ್ತಿ ಸುಸ್ತಾಗಿರುತ್ತೆ ಅಲ್ಲೆಲ್ಲೂ ಓಡಾಡೋಕ್ಕೂ ಕೂಡ ಎನರ್ಜಿ ಇರಲ್ಲ ಹಾಗಾಗಿ ಅಲ್ಲೆಲ್ಲಾದರೂ ಊಟ ಮಾಡ್ಕೊಳ್ಳೋಣ ಮಧ್ಯಾಹ್ನ ಟೈಮಿಗೆ ಇವಾಗ ಏನು ಬೇಡ ಅಂತ ಹೇಳಿ ನಾವು ಬಾಕ್ಸ್ ಏನೂ ತೆಗಿಯಕ್ಕೆ ಹೋಗ್ಲಿಲ್ಲ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮುಳುಬಾಗ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಮುಳುಬಾಗ್ಲೂನಲ್ಲಿ ಮಸಾಲ ದೋಸೆ ಫೇಮಸ್ ಅಲ್ವಾ ಮುಳುಬಾಗ್ಲು ದೋಸೆ ಸರಿ ಅಲ್ಲೇ ಹೋಗಿ ಊಟ ಮಾಡ್ಕೊಳ್ಳೋಣ ಸಾರಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವಿಲ್ಲಿ ಬಂದಿದ್ದು ಮುಳುಬಾಗ್ಲು ದೋಸೆ ಪಾಯಿಂಟ್ಗೆ ಇದು ತಿರುಪತಿ ಹೋಟೆಲ್ಲು ಇಲ್ಲಿ ಮುಳುಬಾಗಿಲು ದೋಸೆ ಪಾಯಿಂಟ್ ಈ ರೋಡ್ ಫುಲ್ಲು ಒಂದು ಐದಾರು ಶಾಪ್ಸ್ ಇತ್ತು ಐ ಮೀನ್ ಐದಾರು ಹೋಟೆಲ್ಸ್ ಇತ್ತು ಎಲ್ಲ ಮುಳುಬಾಗ್ಲು ದೋಸೆ ಅಂತಲೇ ಇತ್ತು ಆ್ಯಕ್ಚುಲಿ ಒರಿಜಿನಲ್ ಮುಳುಬಾಗ್ಲು ದೋಸೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಓಪನ್ ಇರಲಿಲ್ಲ ಸೊ ಹಾಗಾಗಿ ಹೈವೇಲಲ್ಲಿ ಯಾವ್ದು ಸಿಗುತ್ತೆ ಅದಕ್ಕೆ ಹೋಗೋಣ ಅಂತ ಹೇಳಿ ನಾವು ಇದಕ್ಕೆ ಬಂದಿದ್ದು ಆ್ಯಂಬಿಯನ್ಸ್ ಚೆನ್ನಾಗಿತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ದೋಸೆ ಎಲ್ಲರೂ ಆಲ್ಮೋಸ್ಟ್ ಮಸಾಲ ದೋಸೆನೇ ಪ್ರಿಫರ್ ಮಾಡಿದ್ವಿ ಎಲ್ಲರೂ ಮುಳುಬಾಗ್ಲು ದೋಸೆನೇ ತೊಗೊಂಡ್ವಿ ಚೆನ್ನಾಗಿತ್ತು ಎಲ್ಲರದೂ ಇಟ್ಟರೆ ಕಡ್ಗೋ ಥರ ಇತ್ತು ದೋಸೆ ಹೊರಗೆ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಇಷ್ಟ ಆಯಿತು ರೆಕಮೆಂಡ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಹೋಗೋ ಹೋಗಿದ್ರೆ ಈ ಸೈಡು ಮುಳುಬಾಗ್ಲು ಸೈಡ್ ಹೋಗೋ ಹೋಗಿದ್ರೆ ಈ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿ ತುಂಬಾ ಚೆನ್ನಾಗಿರುತ್ತೆ ಇದು ಮುಗಿಸ್ಕೊಂಡು ನಾವು ಮುಂದಕ್ಕೆ ಹೊರಟ್ವಿ ಇಲ್ಲಿಂದ ಗಣ ಗಣೇಶ ದೇವಸ್ಥಾನ ಅಂದರೆ ಸೌತಡ್ಕ ಗಣೇಶ ದೇವಸ್ಥಾನ ಹತ್ತಿರನೇ ಇತ್ತು ಬಟ್ ನಮಗೆ ಬೆಟ್ಟ ಹತ್ತಬೇಕು ಟೈಮ್ ಸಾಕಾಗಲ್ಲ ಅಂತ ಹೇಳಿ ನಾವೆಲ್ಲೂ ಹೋಗೋಕೆ ದಾರಿ ಉದ್ದಕ್ಕೂ ನೋಡಿ ಎಷ್ಟು ಚೆನ್ನಾಗಿದೆ ಈ ನೇಚರ್ ವ್ಯೂ ಅಂತಂದ್ರೆ ಬಿಸಿಲಿರ್ಲಿಲ್ಲ ಒಂಥರ ಕ್ಲೌಡಿ ವಾತಾವರಣ ಇದ್ದಿದ್ದರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಎಲ್ಲೋ ದೂರದಲ್ಲಿ ಬೆಟ್ಟಗಳ ಮಧ್ಯ ಮೋಡ ಹಾಗೆ ಪೀಸ್ಫುಲ್ ಆಗಿರೋ ಕಾಮಾಗಿರೋ ರೋಡು ಎಷ್ಟು ಚೆನ್ನಾಗಿದೆ ರೋಡು ಇವಾಗಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬ್ಯಾಂಗ್ಳೂರ್ ಟು ತಿರುಪತಿ ತುಂಬಾ ಚೆನ್ನಾಗಿದೆ ಆರಾಮಕ್ಕೆ ಹೋಗ್ಬಿಡ್ಬೋದು ಒನ್ ಟ್ವೆಂಟಿ ಒನ್ ಏಯ್ಟಿ ಸ್ಪೀಡಲ್ಲಿ ಹೋದ್ರೂ ಆರಾಮಕ್ಕೆ ಹೋಗ್ಬೋದು ಬಟ್ ಸ್ಪೀಡ್ ಆದಷ್ಟು ಲಿಮಿಟಲ್ಲೇ ಇರಲಿ ಜಾಸ್ತಿ ಸ್ಪೀಡ್ ಎಕ್ಸಿಡ್ ಮಾಡೋಕ್ಕೆ ಹೋಗಬೇಡಿ ಬಟ್ ರೋಡಂತೂ ತುಂಬಾ ಚೆನ್ನಾಗಿದೆ ಏನು ಇನ್ನೊಂದು ಮಾತಾಡೋಷ್ಟೇ ಇಲ್ಲ ಅಷ್ಟು ಚೆನ್ನಾಗಿದೆ ರೋಡು ನಮಗಂತೂ ತುಂಬಾ ಇಷ್ಟ ಆಯಿತು ಇವಾಗ ನಾವು ಹೊರಟಿದೀವಿ ನೋಡಿ ದಾರಿ ಮಧ್ಯೆ ಎಲ್ಲ ಎಷ್ಟು ಚೆನ್ನಾಗಿದೆ ನೇಚರ್ ಅಂತಂದರೆ ಇದ್ದರೆ ಒಂಥರ ನಮಗೆ ಈ ಟ್ರಾವ್ಲಿಂಗ್ ಮಾಡಿದ್ವಿ ಅಷ್ಟು ದೂರ ಬಂದಿದ್ದೀವಿ ಅಂತಲೇ ಅನಿಸಿಲ್ಲ ಎಷ್ಟು ಬೇಗ ಬಂದ್ಬಿಟ್ವಪ್ಪ ಅನಿಸ್ತು ಅಷ್ಟು ಕೂಲಾಗಿತ್ತು ವೆದರು ನಾವು ಅಷ್ಟೇ ಕಾಮ್ ಆ್ಯಂಡ್ ಪೀಸ್ಫುಲ್ಲಾಗಿ ಹೋಗ್ತಾ ಇದ್ವಿ ಮಾತಾಡಿಕೊಂಡು ಚಾಟ್ ಮಾಡಿಕೊಂಡು ಹೋಗಿ ಹೊರಟ್ವಿ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್ ನೀವು ಯಾರಾದರೂ ತಿರುಪತಿ ಟಿಕೆಟ್ ಬುಕ್ ಮಾಡಿದ್ದೀರಾ ಅಥವಾ ಬೆಟ್ಟ ಹತ್ಕೊಂಡು ಟಿಕೆಟ್ ಅಲ್ಲೇ ಬೆಟ್ಟದಲ್ಲಿ ತಗೊಂಡು ಹೋಗಿದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ತುಂಬಾ ದಿನ ಆಗಿತ್ತು ನಾವು ತಿರುಪತಿಗೆ ಹೋಗಿ ಹತ್ತತ್ರ ಒಂದು ಸಿಕ್ಸ್ ಸೆವೆನ್ ಮಂತ್ ಆಗಿತ್ತು ಸರಿ ಅಂತ ಹೇಳಿ ಬುಕ್ ಮಾಡಿದ್ದಾಗ ಸರಿ ಒಂದು ತಿರುಪತಿಗೆ ಅಂದರೆ ಯಾರೂ ಹಿಂದೆ ಮುಂದೆ ನೋಡೋದೇ ಇಲ್ಲ ತಿರುಪತಿ ಅಂದ ತಕ್ಷಣ ರೈಟ್ ಅಂತ ಹೇಳಿ ಎಲ್ಲರೂ ಹೊರಟೆ ಹೊಡ್ತೀವಿ ಚೆನ್ನಾಗಿತ್ತು ತಿರುಪತಿ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ದಿನ ಅಲ್ಲೇ ಸ್ಟೇ ಮಾಡಿ ಇನ್ನೊಂದು ದಿನ ಕಾಳಹಸ್ತಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಈ ಇತ್ತೀಚಿಗೆ ಅಂದರೆ ಈ ಟೂ ತ್ರೀ ವೀಕ್ಸಲ್ಲಿ ಈ ಮಂತ್ ಫುಲ್ ನವೆಂಬರ್ ಫುಲ್ಲು ಫಂಕ್ಷನ್ಸ್ ಮೇಲೆ ಫಂಕ್ಷನ್ಸು ಒಂದು ಗೃಹ ಪ್ರವೇಶ ನಾಮಕರಣ ನಿಶ್ಚಿತಾರ್ಥ ಮದುವೆ ಯಾವ ಯಾವ ಫಂಕ್ಷನ್ ಇಲ್ಲ ಅಂತ ಹೇಳ್ತೀರಾ ಎಲ್ಲ ಫಂಕ್ಷನ್ಸು ಇವಾಗೆ ಬರ್ತಿದೆ ಸೊ ಹಾಗಾಗಿ ಹಿಂದಿನ ದಿನವೂ ಫಂಕ್ಷನ್ ಇತ್ತು ನೆಕ್ಸ್ಟ್ ಡೇ ಕೂಡ ಫಂಕ್ಷನ್ ಇತ್ತು ಸೊ ಹಾಗಾಗಿ ಸರಿ ಬೆಳಗ್ಗೆ ಹೋಗಿ ನೈಟ್ ಬಂದ್ಬಿಡೋಣ ಸೊ ದಟ್ ನೆಕ್ಸ್ಟ್ ಡೇ ನಾವು ಫಂಕ್ಷನ್ಸ್ ಅಟೆಂಡ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾವು ಒಂದೇ ದಿನಕ್ಕೆ ಬೆಳಗ್ಗೆ ಹೋಗಿ ನೈಟ್ ಬರೋ ಥರ ಮಾಡ್ತಾ ಪ್ಲಾನ್ ಮಾಡಿಕೊಂಡು ಹೊರಟಿದೀವಿ ನಾವೊಂದು ಐದು ಜನ ಬೆಟ್ಟ ಹತ್ತುತ್ತಾ ಇದೀವಿ ಇನ್ನು ಮಿಕ್ಕವರೆಲ್ಲ ಕಾರಲ್ಲೇ ಹೋಗಿ ಹೋಗ್ತಿದ್ದಾರೆ ಬೆಟ್ಟ ಹತ್ತದೇ ಇರೋರೆಲ್ಲ ಎರಡು ಕಾರಿದೆಯಲ್ಲ ಸೊ ನಾಲ್ಕು ಜನ ಎರಡೆರಡು ಕಾರ್ ಎರಡು ಕಾರಲ್ಲಿ ಹೋಗ್ತಾರೆ ಇನ್ನು ನಾವು ಐದು ಜನ ಬೆಟ್ಟ ಹತ್ಕೊಂಡು ಹೋಗ್ತೀವಿ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ನಾನಂತೂ ಇದೆ ಫಸ್ಟ್ ಟೈಮು ಬೆಟ್ಟ ಹತ್ತುತ್ತಿರೋದು ನನಗೆ ನೆನಪಿರೋ ಹಾಗೆ ನಾನು ಚಿಕ್ಕ ಮಗು ಇದ್ದಾಗ ನನ್ನ ಪೇರೆಂಟ್ಸ್ ಕರ್ಕೊಂಡು ಹೋಗಿದ್ರು ಬೆಟ್ಟ ಹತ್ತುವಾಗ ನನಗೆ ಅಷ್ಟು ನೆನಪಿಲ್ಲ ಬಟ್ ನನಗೆ ನೆನಪಿರೋ ಹಾಗೆ ಬೆಟ್ಟ ಹತ್ತಿದ್ದು ಇದೇ ಫಸ್ಟು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಕಾಲಂತೂ ಸಕ್ಕತ್ ಸಿಕ್ಕಾಪಟ್ಟೆ ನಾವು ಬಂತು ಬಟ್ ಏನು ಮಾಡೋಕ್ಕಾಗಲ್ಲ ಒಂಥರ ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅಲ್ವಾ ಎಲ್ಲಾ ಎಕ್ಸ್ಪೀರಿಯನ್ಸ್ ಆಗಲೇಬೇಕು ಹಾಗಾಗಿ ನಾವು ಇವಾಗ ಹೊರಟಿದ್ದೀವಿ ತಿರುಪತಿಗೆ ಹೋಗುವಾಗ ಎರಡು ರೀತಿ ಬೆಟ್ಟ ಹತ್ಬೋದು ಒಂದು ಶ್ರೀವಾರಿ ಮೆಟ್ಟು ಇನ್ನೊಂದು ಅಲಿಪಿರಿ ಮೆಟ್ಟು ಶ್ರೀವಾರಿ ಮೆಟ್ಟು ಹತ್ತೋದಾದರೆ ಒಂದು ತ್ರೀ ಟೂ ಅವರ್ಸ್ ಮ್ಯಾಕ್ಸಿಮಮ್ ಇಲ್ಲ ನಿಂತು ಆರಾಮಕ್ಕೆ ನಿಧಾನವಾಗಿ ಹೋಗ್ತೀವಿ ಅಂತಂದರೆ ತ್ರೀ ಅವರ್ಸ್ಗೆಲ್ಲ ರೀಚ್ ಆಗ್ಬೋದು ಅಕಸ್ಮಾತ್ ನೀವೇನಾದರೂ ಅಲಿಪಿರಿ ಮೆಟ್ಟು ಹೋಗೋಂಗಿದ್ರೆ ಫೈ ಟು ಸಿಕ್ಸ್ ಅವರ್ಸ್ ಆಗುತ್ತೆ ಅಂತ ಹೇಳ್ತಾರೆ ಅಲಿಪಿರಿ ಮೆಟ್ಟುನಲ್ಲಿ ತ್ರೀ ತೌಸಂಡ್ ಪ್ಲಸ್ ಸ್ಟೆಪ್ಸ್ ಇದೆ ಹಾಗೆ ಶ್ರೀವಾರಿ ಟು ಟೂ ತೌಸಂಡ್ ಏಟ್ ಹಂಡ್ರೆಡ್ ಸಮಥಿಂಗ್ ಸ್ಟೆಪ್ಸ್ ಇದೆ ಅಲಿಪಿರಿಮೆಟ್ಟು ಅಲ್ಲಿ ನಡೆಯೋ ಜಾಗ ಜಾಸ್ತಿ ಇದೆ ಐ ಮೀನ್ ರೋಡು ಜಾ ರೋಡ್ ಕಡೆ ಸಿಗುತ್ತೆ ನಡೆಯೋ ದಾರಿ ಸಿಗುತ್ತೆ ಬಟ್ ಇಲ್ಲಿ ಶ್ರೀವಾರಿ ಮೆಟ್ಟುನಲ್ಲಿ ಫುಲ್ ಕಂಪ್ಲೀಟ್ ಸ್ಟೆಪ್ಸೇ ಕಂ ಫುಲ್ಲು ಒಂದ್ರ ಹಿಂದೆ ಒಂದು ಸ್ಟೇರ್ಸ್ ಥರ ಹತ್ಕೊಂಡು ಹೋಗ್ತಾನೆ ಇರಬೇಕು ಆ ರೀತಿ ಸ್ಟೆಪ್ಸ್ ಇದೆ ಶ್ರೀವಾರಿ ಮೆಟ್ಟುದಲ್ಲಿ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ನೀವೇನಾದರೂ ಬೇಗ ಹತ್ತಬೇಕು ಅನ್ನೋ ಹಾಗಿದ್ರೆ ನೀವು ಶ್ರೀವಾರಿ ಮೆಟ್ಟು ಕಡೆ ಹತ್ತಿರಿ ಇಲ್ಲ ಅಂತಂದರೆ ಅಲಿಪಿರಿಮೆಟ್ಟು ಸೈಡಲ್ಲೇ ಹತ್ಬದು ಯೂಶ್ವಲಿ ಜಾಸ್ತಿ ಜನ ಯಾರೂ ಶ್ರೀವಾರಿ ಮೆಟ್ಟು ಕಡೆ ಬೆಟ್ಟ ಹತ್ತಲ್ಲ ಎಲ್ಲರೂ ಅಲಿಪಿರಿಗೆ ಹತ್ತೋದು ನಾವು ಈ ಸತಿ ಶ್ರೀವಾರಿ ಮೆಟ್ಟದಲ್ಲಿ ಹತ್ತುತ್ತಾ ಇದ್ದೀವಿ ನಮ್ಮ ಪುಣ್ಯಕ್ಕೆ ಇವತ್ತು ಬಿಸಿಲು ಜಾಸ್ತಿ ಇರಲಿಲ್ಲ ಬಿಸಿಲು ಜಾಸ್ತಿ ಏನು ಬಿಸಿಲೇ ಇರಲಿಲ್ಲ ಜಸ್ಟ್ ಮೋಡ ಇತ್ತು ಒಂದು ಸ್ವಲ್ಪ ಸ್ವಲ್ಪ ತುಂತುರು ತುಂತುರು ಹನಿ ಆಗ್ತಾಯಿತ್ತು ಬಿಟ್ಟರೆ ಬಿಸಿ ಅನ್ನೋದೇ ಇಲ್ಲ ತಣ್ಣಗಿತ್ತು ವಾತಾವರಣ ಸೊ ಹಾಗಾಗಿ ಆರಾಮಕ್ಕೆ ಹತ್ತಿದ್ವಿ ಬಿಸಿಲು ಏನಾದರೂ ಇದ್ದರೆ ಬಟ್ ಸ್ಟಿಲ್ ಮಳೆಗೇನು ನೆನೆಯಲ್ಲ ಬಿಸಿಲಗೂ ಒಣಗಲ್ಲ ಯಾಕಂದರೆ ಫುಲ್ಲು ನಾವು ಎಷ್ಟು ದೂರ ನಡೀತೀವೋ ಪಾತ್ವೆ ಅಷ್ಟು ದೂರಕ್ಕೂ ಶೀಟ್ಸ್ ಹಾಕಿದ್ದಾರೆ ಸೊ ಮಳೆ ಬಂದ್ರೂ ಕೆಳಗಡೆ ಇರೋರು ನೆನೆಯಲ್ಲ ಹಾಗೆ ಬಿಸಿಲಿದ್ರೂ ನಮಗೆ ಬಿಸಿಲು ಬೀಳಲ್ಲ ಬಟ್ ಬಿಸಿಲು ಇದ್ದರೆ ವಾತಾವರಣ ಫುಲ್ಲು ಶೆಕೆ ಇರುತ್ತಲ್ಲ ಹಬೆ ಇರುತ್ತಲ್ಲ ಹಾಗಾಗಿ ಕಷ್ಟ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ನೋಡಿ ಇಲ್ಲಿ ಬಂದ್ವಿ ನಾವು ಈಗ ಶ್ರೀವಾರಿ ಮೆಟ್ಟು ಹತ್ತೋ ಜಾಗಕ್ಕೆ ಬಂದ್ವಿ ಇಲ್ಲಿ ಕೂಡ ಎಷ್ಟು ಕೂಲಾಗಿದೆ ಪ್ಲೆಸೆಂಟ್ ಆಗಿದೆ ವಾತಾವರಣ ಅಂತಂದರೆ ನೋಡಿ ಸಿಕ್ ಸುತ್ತಮುತ್ತ ಫುಲ್ಲು ಹಚ್ಚ ಹಸಿರು ಈ ಮೋಡಗಳು ಮಧ್ಯ ಮಧ್ಯ ಎಷ್ಟು ಚೆನ್ನಾಗಿದೆ ಅಲ್ವಾ ನಿಮಗೆಲ್ಲರಿಗೂ ಈ ಥರ ವೆದರ್ ಇಷ್ಟ ಆಗುತ್ತಾ ಇಷ್ಟ ಆಗೋಂಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರಿಗೆ ತಾನೇ ಇಂಥ ವೆದರ್ ಇಷ್ಟ ಆಗೋಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಈ ಥರ ವೆದರ್ ಇಷ್ಟ ಆಗೇ ಆಗುತ್ತೆ ನನಗೂ ಕೂಡ ಈ ಥರ ವೆದರ್ ಅಂದರೆ ತುಂಬಾ ಇಷ್ಟ ಹೀಗೆ ಶ್ರೀವಾರಿ ಮೆಟ್ಟಿಗೆ ಬಂದ್ವಿ ನಮ್ಮ ಕಾರ್ ಬಂತು ಇನ್ನೊಂದು ಕಾರ್ ಇನ್ನೂ ಬಂದಿರಲಿಲ್ಲ ಸೊ ಹಾಗಾಗಿ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ಸುತ್ತಮುತ್ತ ಒಂದು ಸ್ನ್ಯಾಪ್ ತೊಗೊಳ್ಳೋಣ ಅಂತ ಹೇಳಿ ಸುತ್ತ ಒಂದು ರೌಂಡು ಇದ್ದೀವಿ ಅಷ್ಟೊತ್ತಿಗೆ ಇವರು ಕೂಡ ಬಂದರು ಬಂದು ಕಾರ್ ಪಾರ್ಕ್ ಮಾಡಿಬಿಟ್ಟು ಇಳಿತಾ ಇದ್ದಾರೆ ನೋಡಿ ಇಲ್ಲೇ ಪಕ್ಕದಲ್ಲಿ ಈ ಹಂದಿ ಕಾಣಿಸ್ತು ಇಶಾ ಇದೆ ಫಸ್ಟ್ ನೋಡಿದಿದ್ದು ಪಿಗ್ನ ಅದಕ್ಕೆ ಫುಲ್ ಎಕ್ಸೈಟ್ ಆಗಿ ಪಪ್ಪಾ ಪಪ್ಪಾ ಪಿಗ್ ನೋಡು ಪಿಗ್ ನೋಡು ಅಂತ ಅವ್ರ ಪಪ್ಪಗೆ ಕರಿತಾ ಇದ್ಲು ಯಾಕಂದರೆ ಅವ್ರ ಪಪ್ಪ ಬೇರೆ ಇದ್ದಿದ್ದು ಅವ್ರ ಪಪ್ಪನ ಕರೆದು ಕರೆದು ನೋಡಿಸ್ತಾ ಇದ್ಲು ಅವ್ರ ಅತ್ತೆಗೆ ಅವ್ರ ಪಪ್ಪಾಂಗೆ ಎಲ್ಲರಿಗೂ ಇಲ್ಲಿದೆ ಪಿಗ್ ನೋಡಿ ಅಂತ ಸರಿ ಆಯಿತು ಇನ್ನು ಲೇಟ್ ಮಾಡೋದು ಬೇಡ ಅಂತ ಹೇಳಿ ನಾವೇನು ಅಲ್ಲಿ ನಿಂತ್ಕೊಂಡಿಲ್ಲ ಹೊರಟ್ವಿ ಬೇಗ ಮೆಟ್ಲ ಹತ್ಕೊಂಡು ಹೋಗ್ಬೇಡಣ ಅಂತ ಹೇಳಿ ನಾವು ಐದು ಜನ ಒಟ್ಟು ಹೊರಟಿದ್ದು ನೋಡಿ ನಾವು ಐದು ಜನ ಇಲ್ಲೇ ಇದ್ದೀವಿ ಹೋಗುವಾಗಂತೂ ಎಷ್ಟು ಎಕ್ಸೈಟ್ ಆಗಿದ್ವಿ ಅಂತಂದರೆ ಆರಾಮಕ್ಕೆ ಹತ್ಬಿಡ್ಬೋದು ಒಂದು ಹಾಫ್ ಆನ್ ಅವರ್ ಒನ್ ಅವರು ಅಲ್ಲಿ ಟೂ ಅವರ್ಸ್ ಕೊಟ್ಟಿದ್ದಾರೆ ಒನ್ ಅವರ್ಗೆಲ್ಲ ನಾವು ಹತ್ಬಿಡ್ಬೋದು ಅನ್ನೋ ಜೋಶಲ್ಲಿ ಹೋದ್ವಿ ಯಪ್ಪ ಕಂಟಿನ್ಯೂಸ್ ಸ್ಟೆಪ್ಸು ಹತ್ತಿ 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 ಈ ಕಾಲೆಲ್ಲ ಫುಲ್ ಪೇಯ್ನ್ ಬಂತು ಹತ್ತುವಾಗ ಇಲ್ಲೇ ಎಂಟ್ರೆನ್ಸಲ್ಲಿ ದೇವರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ ನಾವಿಲ್ಲಿ ಏನು ಪೂಜೆ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ ಯಾಕಂದರೆ ನಾವು ಏನು ಪೂಜೆ ಸಾಮಗ್ರಿಗಳೇನು ತಗೊಂಡು ಬಂದಿರಲಿಲ್ಲ ನಮ್ಗೆ ಇಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತಲೂ ಗೊತ್ತಿಲ್ಲ ಮನಸ್ಸಲ್ಲಿ ಶ್ರದ್ಧೆಯಿಂದ ದೇವರಲ್ಲಿ ಸತಿ ಬೇಡ್ಕೊಂಡು ಆಮೇಲೆ ನಾವು ಹೊರಟ್ವಿ ನೋಡಿ ಹೀಗೆ ಹೊರಡ್ತಾಯಿದ್ದೀವಿ ಇಲ್ಲೇ ಕೆಳಗಡೆನೂ ಒಂದು ವೆಂಕಟಣ್ಣ ಸ್ವಾಮಿ ದೇವಸ್ಥಾನ ಕೂಡ ಇದೆ ಇಲ್ಲಿ ಈ ದೇವಸ್ಥಾನದ್ದು ಫೋಟೋ ವೀಡಿಯೋ ಏನೂ ತೆಗಿಯೋಂಗಿಲ್ಲ ಅಂತ ಹೇಳ್ತಾಯಿದ್ರು ಸೊ ಇಲ್ಲಿ ಒಳಗಡೆ ಏನು ದೇವಸ್ಥಾನದ್ದು ಫೋಟೋ ವೀಡಿಯೋಸ್ ತಕ್ಕೊಂಡಿಲ್ಲ ನಾನು ನೋಡಿ ಇಲ್ಲಿ ಹಾಕಿದ್ದಾರೆ ಅವ್ರು ನಡೀತಾ ಇರೋ ಪಾತ್ ಟೂ ತೌಸಂಡ್ ತ್ರೀ ಏಯ್ಟಿ ಸ್ಟೆಪ್ಸ್ ಇದೆ ಹಾಗೆ ಟೂ ಪಾಯಿಂಟ್ ಒನ್ ಕಿಲೋಮೀಟರ್ಸ್ ಇದೆ ಲೆಕ್ಕ ಹಾಕಿದ್ದೆ ಅವ್ರು ಹೇಳಿರೋದು ಸೊ ನೋಡಿ ಇಲ್ಲಿ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಫೋಟೋ ವಿಡಿಯೋ ಯಾವುದೂ ಅಲೋ ಇರಲಿಲ್ಲ ಸೊ ಹಾಗಾಗಿ ನಾನು ಅಲ್ಲಿ ವೀಡಿಯೋಸು ಫೋಟೋಸು ಏನೂ ತಗೊಂಡಿಲ್ಲ ಇಲ್ಲಿಂದ ಮೆಟ್ಲು ಹತ್ತೋದು ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ನಾನು ಜಾಸ್ತಿ ವೀಡಿಯೋಸ್ ಏನೂ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ನಾವು ನಡೆಯೋದೇ ಕಷ್ಟ ಅದರಲ್ಲಿ ಫೋನ್ ಬೇರೆ ಇಟ್ಕೊಂಡು ಹೆಂಗಪ್ಪ ನಡೆಯೋದು ಅಂತ ಹೇಳಿ ಫೋಟೋ ವೀಡಿಯೋಸ್ ಏನೂ ಅಷ್ಟಾಗಿ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಎಲ್ಲೋ ಒಂದು ಎರಡು ಮೂರು ಕಡೆ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೆ ನೋಡಿ ಶ್ರೀವಾರಿ ಮೆಟ್ಟು ಶ ತಿರುಮಲ ನಡಕದ ವೇದಿಕಾ ಅಂತ ಹಾಕಿದ್ದಾರೆ ಬೋರ್ಡು ಇಲ್ಲಿಂದ ನಮ್ಮ ಬೆಟ್ಟ ಹತ್ತುವ ಯಾತ್ರೆ ಶುರು ಆಯಿತು ಮೆಟ್ಲ ಮೇಲೆಲ್ಲ ನೋಡಿ ಈ ರೀತಿ ಸ್ಟೆಪ್ಸ್ ಹಾಕಿದ್ದಾರೆ ಫಸ್ಟ್ ಮಂಟಪಂ ಇದು ಅಂತ ಹೇಳಿ ಕೂಡ ಇಲ್ಲಿ ಬೋರ್ಡ್ ಹಾಕಿದ್ರು ಇಲ್ಲಿವರೆಗೂ ನಮಗೆ ಫುಲ್ ಎನರ್ಜಿ ಇತ್ತು ಒಂದೇ ಸಮ ಹತ್ಕೊಂಡು ಬಂದ್ವಿ ಇಲ್ಲಿ ಟಾಯ್ಲೆಟ್ಸ್ ವ್ಯವಸ್ಥೆ ಹಾಗೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಲ್ಲಿ ನೋಡಿ ಈ ರೀತಿ ನದಿ ಹರಿತಾ ಇತ್ತು ನದಿ ಅಲ್ಲ ಇದು ಜರಿ ಅಂತ ಹೇಳ್ತಾರೆ ಬಂಡೆಗಳ ಮಧ್ಯ ಹರಿಯುವ ಜರಿ ಹತ್ಕೊಂಡು ಬಂದ್ವಿ ಲಾಸ್ಟ್ಗೆ ಒಂದು ಎರಡು ಎರಡು ಅವರ್ ಆಯಿತು ನಾವು ಮೇಲೆ ಬರೋ ಮೇಲೆ ಇದು ಎಂಡ್ ಪಾಯಿಂಟ್ ನಮ್ಮ ಮನೆಯವರಂತೂ ಫೋನ್ ಮಾಡಿ ಮಾಡಿ ಸಾಕಾಯ್ತು ನೋಡಿ ಇಲ್ಲೇ ಕಾಯ್ಕೊಂಡಿದ್ದಾರೆ ನಮ್ಮ ಮನೆಯವರು ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಹೇಳಿ ನಮ್ಮ ಹುಡುಗರೆಲ್ಲ ಬೇಗನೆ ಹತ್ಬಿಟ್ರು ನಾನು ಮತ್ತೆ ವಿದ್ಯಾ ಇಬ್ರು ಲಾಸ್ಟಿಗೆ ಬಂದ್ವಿ ಎಷ್ಟು ಸ್ವೆಟ್ ಆಗಿದೀವಿ ಎಲ್ಲರೂ ಕೇಳ್ತಿದ್ರು ಏನು ಸ್ನಾನ ಮಾಡ್ಕೊಂಡು ಬಂದ್ರಾ ಅಂತ ಫುಲ್ ಬಟ್ಟೆ ಎಲ್ಲ ಮದ್ಯ ಆಗಿತ್ತು ಅಷ್ಟು ಸ್ವೆಟ್ ಆಗಿದ್ವಿ ಮಂಗಗಳು ಇಲ್ಲಿ ಕೂಡ ಇದ್ವು ಆಮೇಲೆ ಅಲ್ಲಿಂದ ಸ್ವಲ್ಪ ಊಟ ಮಾಡ್ಕೊಂಡು ಪುಳಿಯೋಗರೆ ಏನು ತೊಗೊಂಡು ಬಂದಿದ್ವಿ ಒಂದು ಚೂರು ಮೊಸರು ಕೂಡ ಇತ್ತು ಮೊಸರು ಮತ್ತು ಪುಳಿಯೋಗರೆ ಊಟ ಮಾಡಿಕೊಂಡು ಚಕ್ಲಿ ನಿಪ್ಪಟ್ಟು ಕೂಡ ತೊಗೊಂಬಂದಿದ್ರು ಅಂಕಲ್ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳಿ ತಿನ್ಕೊಂಡು. ಇಲ್ಲಿ ಕಲ್ಯಾಣಿ ಹತ್ರ ಬಂದ್ವಿ ಕಲ್ಯಾಣಿಯಲ್ಲಿ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಸ್ನಾನ ಏನೂ ಮಾಡ್ಲಿಕ್ಕೆ ಹೋಗಲಿಲ್ಲ ಏಕೆಂದರೆ ನನಗೆ ಅಷ್ಟು ಕಂಫರ್ಟಬಲ್ ಅನ್ಸಲಿಲ್ಲ ಅಲ್ಲಿ ಅಷ್ಟು ಜನದ ಮಧ್ಯೆ ಸ್ನಾನ ಮಾಡಲಿಕ್ಕೆ ಅಂತ ಹೇಳಿ ಸಪ್ರೇಟ್ ರೂಮ್ಸ್ ಕೂಡ ಇದೆ ಬಟ್ ನಾವು ಮತ್ತೆ ಬಟ್ಟೆ ಎಲ್ಲ ತಗೊಂಡು ಬಂದು ಮತ್ತೆ ಚೇಂಜ್ ಮಾಡಿ ಮತ್ತೆ ಲಗೇಜ್ ಇಡಕ್ಕೆ ಮತ್ತೆ ಅಷ್ಟು ದೂರ ಹೋಗಬೇಕು ಆಗಲ್ಲ ಅಂತ ಹೇಳಿ ಬರೀ ಫೇಸ್ ವಾಶ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಬಂದ್ವಿ ವರಾಹಿ ಸ್ವಾಮಿ ದೇವಸ್ಥಾನ ಇದೆ ವರಾಹಿ ದೇವಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ತಿರುಪತಿ ದರ್ಶನ ಅಂತ ಬಂದ್ವಿ ಗಂಟೆಗೆ ಹೊರಗಡೆ ಒಳಗಡೆ ಹೋದ್ವಿ ಫೈವ್ ತರ್ಟಿ ಅಷ್ಟೊತ್ತಿಗೆಲ್ಲ ದರ್ಶನನು ಮುಗಿಸ್ಕೊಂಡು ಹೊರಗಡೆ ಬಂದಿದ್ವಿ ನಾವು ಅಷ್ಟೊಂದು ಕ್ರೌಡ್ ಏನಿರಲಿಲ್ಲ ಒಂಥರ ಆ್ಯವ್ರೇಜ್ ಕ್ರೌಡ್ ಇತ್ತು ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ನಿಮಗೂ ಎಲ್ಲರಿಗೂ ಆ ತಿರುಪತಿ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆಯಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ ಒತ್ತೋದ್ರಿಂದ ನನ್ನ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ನಾವು ನಾನ್ ದ ವೇ ಡಿನ್ನರ್ ಮಾಡಿಕೊಂಡು ಮನೆಗೆ ಬರೋಷೊದ್ಗೆ ನೈಟ್ ಎರಡು ಗಂಟೆ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್